अपघात कारु आडुगोडी संचारी ठाणे आवरण के तरलागिदे। कारु संपूर्णवागि नज्जुगुज्जागिद्दु नम्म प्रतिनिधि मंजुनाथ अल्ली ओंदु प्रत्यक्ष वरदियन्नु नीडिदारे नोडिकोळ्ळोण। ಏನಂದು ಬೆಂಗಳೂರಿನಲ್ಲಿ ರಾತ್ರಿ ಸುಮಾರು 1:30ಗೆ ಬೀಕರ ರಸ್ತೆ ಅಪಘಾತ ಆಗಿರತಕ್ಕಂತದ್ದು ಕೋರಮಂಗಲ 80 ಫೀಟ್ ರೋಡ್ ಅಲ್ಲಿ ನಡೆದಿರತಕ್ಕಂತ ಘಟನೆ। ಈ ಏನೊಂದು ಕಾರ್ ಕಾಣಿಸ್ತಿದೆ, ಇದೆ ಕಾರ್ನಲ್ಲಿ ಸುಮಾರು 7 ಜನ ಬರ್ತಿದ್ದಕ್ಕಂತಂದ್ರೆ 4 ಜನ ಯುವತಿಯರು ಹಾಗೂ 3 ಜನ ಯುವಕರು ಬರ್ತಿದ್ದಕ್ಕಂತದ್ದು ರಾತ್ರಿ 1:30 ಗಂಟೆ ಅಂದ್ರೆ ಒಂದು ರಾತ್ರಿ 1:30 ಸುಮಾರಿನಲ್ಲಿ ಆ ಕೋರಮಂಗಲ 80 ಫೀಟ್ ರಸ್ತೆಯಲ್ಲಿ ಅತಿ ವೇಗವಾಗಿ ಬರ್ತಿದ್ದಂತ ಕಾರು ಬಂದಿದ ತಕ್ಷಣನೇ ಏನೊಂದು ಫುಟ್ಪಾತ್ ಗೆ ರ್ಯಾಂಪ್ ಹಾಗೂ ಫುಟ್ಪಾತ್ ಗೆ ಹೊಡೆದಿದ್ದಂತ ಎಗ್ರಿ ಸುಮಾರು ಒಂದು ಪಲ್ಟಿಯಾಗಿ ನಜ್ಜುಗುಜ್ಜು ಆಗಿರತಕ್ಕಂತ ಕಾರು ಒಳಗಡೆ ಇರತಕ್ಕಂತ 7 ಜನ ಕೂಡ ಸಾವನ್ನಪ್ಪಿರತಕ್ಕಂತದ್ದು। ಜೊತೆಗೆ ಈಗಾಗಲೇ ಏನೊಂದು ಸ್ಥಳಕ್ಕೆ ಆಡುಗೋಡಿ ಸಂಚಾರಿ ಪೊಲೀಸರು ಕೂಡ ಆಗಮಿಸಿ ಕಾರನ್ನು ತೆರವು ಮಾಡಿ ಈಗಾಗಲೇ ಆಡುಗೋಡಿ ಪೊಲೀಸ್ ಠಾಣೆ ಬಳಿ ತಂದಿರತಕ್ಕಂತ। ಜೊತೆಗೆ ಈಗಾಗಲೇ ನೀವು ನೋಡ್ತಾ ಇರಬಹುದು ವಿಷುಯಲ್ಸ್ ಅಲ್ಲಿ ಸ್ಟೀರಿಂಗ್ ಅನ್ನು ಕೂಡ ಕಟ್ ಆಗಿರತಕ್ಕಂತ ಹೆಡ್ ಲೈಟ್ ಕಟ್ ಆಗಿರತಕ್ಕಂತ। ಜೊತೆಗೆ ಪ್ರತಿಯೊಂದು ಅಂದ್ರೆ ಕಾರ್ನ ಒಳಗಡೆ ಇರತಕ್ಕಂತ 7 ಜನವೂ ಕೂಡ ಮೃತಪಟ್ಟಿದ್ದಾರೆ ಅಂತ ಎಷ್ಟು ವೇಗವಾಗಿ ಕಾರ್ ಬಂದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರತಕ್ಕಂತ। ಜೊತೆಗೆ ವೀಲ್ ಕೂಡ ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು ವೀಲ್ ಪೂರ್ತಿಯಾಗಿ ನುಜ್ಜುಗುಜ್ಜು ಆಗಿರತಕ್ಕಂತ ವೀಲೇ ಇಲ್ಲ ಅಂದ್ರೆ ಈ ಏನೊಂದು ಆಡಿ ಕಾರಿನ ಮ್ಯಾಗ್ ವೀಲ್ ಅಂತ ಏನು ಹೇಳ್ತೀವಿ ಬರೀ ಆ ಮ್ಯಾಗ್ ಮಾತ್ರ ಇಲ್ಲಿ ಕಾಣಿಸ್ತಾ ಇರತಕ್ಕಂತ ವೀಲೇ ಇಲ್ಲ ಇಲ್ಲಿ। ಜೊತೆಗೆ ಈಗಾಗಲೇ ಆಡಿ ಕಾರಿಗೆ ಸಾಕಷ್ಟು ಒಂದು ಸಿಸ್ಟಮ್ ನಲ್ಲಿ ಎಲ್ಲಾ ರೀತಿಯ ಒಂದು ಬಂದೋಬಸ್ತ್ ಅನ್ನು ಇಟ್ಕೊಂಡಿದೆ। ಏರ್ ಬ್ಯಾಗ್ ಓಪನ್ ಆಗಬೇಕಾಯಿತು ಆದ್ರೆ ಏರ್ ಬ್ಯಾಗ್ ಓಪನ್ ಆಗಲಿಲ್ಲ ಅಂತ ಕೂಡ ಗೊತ್ತಾಗ್ತಾ ಇರತ್ತೆ। ಜೊತೆಗೆ ಸೀಟ್ ಬೆಲ್ಟ್ ಧರಿಸಿದ್ರೆ ಮಾತ್ರ ಏರ್ ಬ್ಯಾಗ್ ಓಪನ್ ಆಗುತ್ತೆ ಅಂತ ಮಾಹಿತಿಗಳು ಇರತಕ್ಕಂತ ಆದ್ರೆ ಸೀಟ್ ಬ್ಯಾಗ್ ಧರಿಸಿದ್ರ ಇಲ್ವಾ ಅಥವಾ ಇಲ್ಲಿ ಇರತಕ್ಕಂತ ಕಾರ್ನಲ್ಲಿ ಇರತಕ್ಕಂತ ಎಲ್ಲರೂ ಕೂಡ ಅಂದ್ರೆ ಡ್ರೈವರ್ ಏನಾದರೂ ಕುಡಿದಿದ್ರಾ ಇಲ್ಲಿ ಬ್ಲಡ್ ಸ್ಟೈನ್ಸ್ ಅಂದ್ರೆ ಬ್ಲಡ್ ಅನ್ನು ಕೂಡ ನೋಡಬಹುದು ನೀವು। ಎಲ್ಲಾ ರೀತಿಯಾದಂತ ಒಂದು ಕಾರು ನುಜ್ಜುಗುಜ್ಜಾಗಿರತಕ್ಕಂತ ಎಕ್ಸಲೇಟರ್ ಇಂದ ಹಿಡಿದು ಪ್ರತಿಯೊಂದು ಅಂದ್ರೆ ಇಂಜಿನ್ನೇ ಒಳಗಡೆ ಬಂದಿರತಕ್ಕಂತ 7 ಜನ ಆ ಸ್ಥಳದಲ್ಲೇ ಸಾವನ್ನಪ್ಪಿರತಕ್ಕಂತ ಒಂದು ದಾರುಣ್ಯವಾದ ಘಟನೆ ಬೆಂಗಳೂರಿನಲ್ಲಿ ನಡೆದಿರತಕ್ಕಂತ ಸ್ಥಳಕ್ಕೆ ಈಗಾಗಲೇ ಏನೊಂದು ಆ ಡಿಸಿಪಿ ಈಸ್ಟ್ ಆಗಿರತಕ್ಕಂತ ನಾರಾಯಣ್ ರವರು ಸಹ ಬಂದಿರತಕ್ಕಂತದ್ದು। ಜೊತೆಗೆ ವಿಷುಯಲ್ಸ್ ವಿನ್ಶೀಲ್ಡ್ ಅಲ್ಲಿ ನೋಡಬಹುದು ಪ್ರತಿಯೊಂದು ಅಂದ್ರೆ ವಿನ್ಶೀಲ್ಡ್ ಗ್ಲಾಸ್ ನುಜ್ಜುಗುಜ್ಜು ಆಗಿರತಕ್ಕಂತದ್ದು। ಜೊತೆಗೆ ಪ್ರತಿಯೊಂದು ಅಂದ್ರೆ ಇಂಜಿನ್ನಿನ ಒಂದು ಸ್ಪೀಡೋಮೀಟರ್ ನೋಡಿದ್ರೆ ಲೆಕ್ಕ ಇಲ್ಲೊಂದು ಏನು ಸ್ಪೀಡೋಮೀಟರ್ ಕಾಣಿಸ್ತಿದೆ, ಇದೇ ಹೊರಗಡೆ ಬಂದಿದೆ ಅಂದ್ರೆ ಇನ್ನು ಯಾವ ಫೋರ್ಸ್ ಅಲ್ಲಿ ಗಾಡಿ ಒಳಗಡೆ ಇರತಕ್ಕಂಥದ್ರು ಡ್ರೈವ್ ಮಾಡಿರ್ಬೋದು ಅನ್ನೋ ಕೂಡ ಸಂಶಯವನ್ನು ವ್ಯಕ್ತಪಡಿಸ್ತದೆ। ಯಾಕಂತ ಹೇಳಿದ್ರೆ ನಾವು ಈಗಾಗಲೇ ಏನು ಪೊಲೀಸ್ ಅಫಿಷಿಯಲ್ಸ್ನ ಕೂಡ ಸಾಕಷ್ಟು ಒಂದು ಮಾಹಿತಿಗಳಲ್ಲಿ ಕಲೆ ಹಾಕಿದ್ರೆ ಇವ್ರು ಏನಾದರೂ ಕುಡ್ದಿದ್ರಾ ಇಲ್ವಾ ಅಥವಾ ಎಲ್ಲಿಂದ ಬರ್ತಾಯಿದ್ರು ಪಾರ್ಟಿ ಮಾಡ್ಕೊಂಬರ್ತಾ ಇದ್ರು, ಯಾಕಂದ್ರೆ ಕಾರ್ನಲ್ಲಿ ಯುವತ ಯುವತಿಯರು ಇದ್ದರಿಂದ 7 ಜನ ಕೂಡ ಸಾವನ್ನಪ್ಪಿರೋ ಘಟನೆ ನಡೆದಿರೋದ್ರಿಂದ ಇವ್ರು ಏನಾದರೂ ಕುಡ್ದಿದಾರಾ ಇಲ್ವಾ ಅನ್ನೋದು ಕೂಡ ಪೊಲೀಸರಿಗೆ ಡೌಟ್ ಇದೆ। ಯಾಕಂದ್ರೆ ಮರಣೋತ್ತರ ಪರೀಕ್ಷೆಯ ನಂತರ ಅವ್ರು ಆಲ್ಕೋಹಾಲಿಕ್ ಅಂದ್ರೆ ಕುಡ್ದಿದಾರಾ ಇಲ್ವಾ ಅನ್ನೋದು PM ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗ್ತಾ ಇರತಕ್ಕಂಥ ಕೂಡ ಪೊಲೀಸ್ ಉನ್ನತ ಮೂಲಗಳ ಮಾಹಿತಿಯಲ್ಲಿ ತಿಳಿಸ್ತಾ ಇರತಕ್ಕಂಥ। ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆಗೆ ಮಂಜುನಾಥ್ ಚಂದ್ರ ನ್ಯೂಸ್ 18 ಕನ್ನಡ ಬೆಂಗಳೂರು। ಅಪಘಾತದ ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಕಮಿಷನರ್ ಆಗಿರುವಂತ ಜಂಟಿ ಪೊಲೀಸ್ ಆಯುಕ್ತ ರವಿಕಾಂತೇಗೌಡರು ಭೇಟಿಯನ್ನು ನೀಡಿದ್ರು। ರವಿಕಾಂತೇಗೌಡರ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಿಚ್ಚಾಟನ ನಡೆಸಿದ್ದಾರೆ, ಅವರು ಏನ್ ಮಾತನಾಡಿದ್ರು ನೋಡ್ಕೊಂಡು। ಬೆಂಗಳೂರಿನಲ್ಲಿ ರಾತ್ರಿ 1:30ಕ್ಕೆ ಭೀಕರ ರಸ್ತೆ ಅಪಘಾತ ಆಗಿ 7 ಜನ ದಾರುಣ್ಯವಾಗಿ ಮೃತಪಟ್ಟಿರ್ತಕ್ಕಂಥದ್ದು। ಈಗ ನಮ್ಮ ಜೊತೆಗೆ ಏನು ಅಡಿಷನಲ್ ಕಮಿಷನರ್ ಆದಂಥ ರವಿಕಾಂತೇಗೌಡರು ಟ್ರಾಫಿಕ್ ನಮ್ಮ ಜೊತೆಗೆ ಇದ್ದಾರೆ ಸರ್। ಎಷ್ಟು ಗಂಟೆಗೆ ನಡೀತು, ಯಾರೆಲ್ಲ ಇದ್ರು, ಅವರೇನು ಡ್ರಂಕ್ ಮಾಡಿದ್ದಾರೆ, ಎಷ್ಟು ಸ್ಪೀಡಲ್ಲಿ ಬಂದಿದ್ರು ಸರ್? ನಿನ್ನೆ ರಾತ್ರಿ 1:30ರಿಂದ 2 ಗಂಟೆಯ ಸಮಯದಲ್ಲಿ, ಅಂದರೆ ಇವತ್ತು ಬೆಳಗಿನ ಜಾವ 1:30ರಿಂದ 2 ಗಂಟೆ ಸಮಯದಲ್ಲಿ ಒಂದು ಭೀಕರ ಅಪಘಾತ ಸಂಭವಿಸಿದೆ ಇಲ್ಲಿ। ಆಡಿ ಕಾರ್ನಲ್ಲಿ ಬಂದಂಥವರು ಮೊದಲು ಫುಟ್ಪಾತ್ಗೆ ಒಡೆದು ನಂತರ ಫುಟ್ಪಾತ್ ಹತ್ತಿಸಿ ಎರಡು ಬೊಲಾರ್ಡ್ಗಳನ್ನು ಮೇಲೆ ಹತ್ತಿಸಿ ನಂತರ ಈ ಕಟ್ಟಡದ ಮೂಲೆಗೆ ಹೋಗಿ ಡಿಕ್ಕಿ ಹೊಡೆದಿದ್ದಾರೆ। ಆ ಡಿಕ್ಕಿ ಹೊಡೆದ ರಭಸಕ್ಕೆ ಇಡೀ ಆಡಿ ಕಾರು ನಜ್ಜುಗುಜ್ಜಾಗಿದೆ। ಒಳಗಡೆ ಇದ್ದ 6 ಜನರಲ್ಲಿ 6 ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ। ಒಬ್ಬ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸಾಗಿಸುವಾಗ ಅವರು ಕೂಡ ಮೃತಪಟ್ಟಿದ್ದಾರೆ। ಮೃತರಲ್ಲಿ 4 ಜನ ಪುರುಷರು, 3 ಜನ ಹೆಣ್ಮಕ್ಳಿದ್ದಾರೆ। ಇವರ ಎಲ್ಲರ ಐಡೆಂಟಿಫಿಕೇಷನ್ನು ಆಗಿದೆ। ಮೇಲ್ನೋಟಕ್ಕೆ ಈ ಅಪಘಾತ ಅತಿ ವೇಗದ ಚಾಲನೆ ಅಂತ ಕಂಡುಬರ್ತಾ ಇದೆ, ನಿರ್ಲಕ್ಷ್ಯದ ಚಾಲನೆ ಅಂತ ಕಂಡುಬರ್ತಾ ಇದೆ। ಚಾಲಕ ಮದ್ಯ ಸೇವನೆ ಮಾಡಿದ್ನ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದೇವೆ, ಸಾಕ್ಷ್ಯಗಳನ್ನು ಸಂಗ್ರಹಿಸ್ತಾ ಇದ್ದೀವಿ। ಎಲ್ಲ 7 ಜನರ ಐಡೆಂಟಿಫಿಕೇಷನ್ ಆಗಿದೆ, ಅದರಲ್ಲಿ ನಾನು ಈಗಾಗಲೇ ಹೇಳಿದಾಗೆ 4 ಜನ ಪುರುಷರು, 3 ಜನ ಹೆಂಗಸರಿದ್ದಾರೆ। ಎಲ್ಲರೂ ಕೂಡ 25ರಿಂದ 30 ವರ್ಷ ವಯೋಮಾನದವರು। ಎಲ್ಲಿ ಹೋಗಿದ್ರು, ಎಲ್ಲಿಂದ ಬರ್ತಾಯಿದ್ರು, ಮದ್ಯ ಸೇವನೆ ಮಾಡಿದ್ರ, ಈ ರೀತಿ ಇಷ್ಟು ವೇಗವಾಗಿ ವಾಹನ ಚಾಲನೆ ಮಾಡುವುದಕ್ಕೆ ಕಾರಣ ಏನು ಇರುವುದ್ರ ಅನ್ನೋದ್ರ ಬಗ್ಗೆ ಕೂಡ ನಾವು ಪರಿಶೀಲನೆಯನ್ನು ಮಾಡ್ತಾ ಇದ್ದೀವಿ ಸರ್।
ಇವರೆಲ್ಲವೂ ಕೂಡ ನಮ್ಮ ರಾಜ್ಯದವರ ಹೊರ ರಾಜ್ಯದವರ ಯಾಕಂದ್ರೆ ಕೋರಮಂಗಲ ಅಂದ್ರೆ ವೀಕೆಂಡ್ ಪಾರ್ಟಿ ಆಗಿರ್ಬೋದು ಅಥವಾ ನಿನ್ನೆ ವೀಕ್ ಡೇ ಸ್ಟಾರ್ಟಿಂಗ್ ಡೇ ಆಗಿದೆ ಸೊ ಎಲ್ಲರೂ ಡ್ರಂಕನ್ ಡ್ರೈವ್ ಏನಾದರೂ ಮಾಡಿದ್ರೆ ಅಂದರೆ 7 ಜನ ಯುವಕರು ಫ್ರೆಂಡ್ಸ್ ಆಗಿದ್ರು ಅದು ಯಾಕಂದ್ರೆ ಐಡೆಂಟಿಫಿಕೇಶನ್ ಆಗಿದೆ ಈಗಾಗಲೇ ಯಾವ ಮೂಲದವರು ಮತ್ತು ಇವರು ಏನಾದರೂ ಬಿಸ್ನೆಸ್ ಮ್ಯಾನ್ ಹುಡುಗರಾಗಿದ್ದಾರಾ ಅಥವಾ ಹೆಂಗೆ ಸರ್ ಈಗ 7 ಜನ ವಿದ್ಯಾರ್ಥಿ 7 ಜನ ಏನು ಮೃತಪಟ್ಟಿದ್ದಾರೆ ಇವರೆಲ್ಲರೂ ಕೂಡ ಸ್ನೇಹಿತರು ಅನ್ನುವುದು ಮೇಲ್ನೋಟಕ್ಕೆ ಇವತ್ತಿನ ಈವರೆಗಿನ ತನಿಖೆಯಿಂದ ಕಂಡು ಬರ್ತಾ ಇದೆ ಅದರಲ್ಲಿ ಒಬ್ಬರು ಗಂಡ ಮತ್ತು ಹೆಂಡತಿ ಇದ್ದಾರೆ ಅವರಿಬ್ಬರು ದಂಪತಿಗಳು ಇಲ್ಲಿ ಒಂದು 3 ಜನ ಹೆಣ್ಮಕ್ಕಳು ಕೂಡ ಮತ್ತು ಇಬ್ಬರು ಪುರುಷರು ಒಂದು ಝೈಲೋ ಸ್ಟೇ ಅನ್ನುವ ಹೋಮ್ ಸ್ಟೇಯಲ್ಲಿ ಹೋಮ್ ಸ್ಟೇ ಅಂದರೆ ಪಿಜಿಯಲ್ಲಿ ಇದ್ದವರು ಅಂತ ಕೂಡ ತಿಳಿದು ಬಂದಿದೆ ಇವರು ಎಲ್ಲಿ ಹೋಗಿದ್ರು ಮದ್ಯ ಸೇವನೆ ಮಾಡಿದ್ರಾ ಇತ್ಯಾದಿ ಇತ್ಯಾದಿ ವಿಷಯಗಳ ಬಗ್ಗೆ ನಾವು ತನಿಖೆಯನ್ನು ಮಾಡಿ ಸಾಕ್ಷ್ಯಗಳನ್ನು ಸಂಗ್ರಹಿಸಬೇಕಾಗಿದೆ ಸರ್ ಝೈಲೋ ಅಂದರೆ ಪಿಜಿಯಲ್ಲಿ ಇವರು ನಡೆಸ್ತಾ ಇದ್ದ ಅಥವಾ ಇವರೇ ಓನ ಅಲ್ಲಿ ಸ್ಟೇ ಮಾಡ್ತಾ ಇದ್ದಾರೆ ಅವರು ಅಲ್ಲಿದ್ದರು ಅಂತ ತಿಳಿದು ಬಂದಿದೆ ಎಷ್ಟು ದಿವಸ ಏನಾದರೂ ಇದ್ರು ಅಂತ ಮಾಹಿತಿ ಕಲೆ ಹಾಕಿದ್ರೆ ಸರ್ ಎಷ್ಟು ದಿವಸ ಅಲ್ಲ ಅವರು ಝೈಲೋ ಇಟ್ ಇಸ್ ಎ ಪಿಜಿ ರೀ ಪೋಸ್ಟ್ಗೆ ಅದು ಪಿಜಿ ಅಷ್ಟೇ ಪೇಯಿಂಗ್ ಗೆಸ್ಟ್ ಫೆಸಿಲಿಟಿ ಸರಿ ಸರ್ ಥ್ಯಾಂಕ್ ಯು ಇದು ಒಟ್ಟಾರೆಯಾಗಿ ಏನೊಂದು ಟ್ರಾಫಿಕ್ ಕಮಿಷನರ್ ಅಂದರೆ ರವಿಕಾಂತೇಗೌಡರ ಅವರು ಮಾತಾಗಿರ್ತಕ್ಕಂಥದ್ದು ಇನ್ನೂ ಕೂಡ ಹಲವು ಮಾಹಿತಿಗಳನ್ನು ಕಲೆ ಹಾಕೋದ್ರಲ್ಲಿ ಪೊಲೀಸರು ಟ್ರಾಫಿಕ್ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು ಜೊತೆಗೆ ಈಗಾಗಲೇ ಏನೊಂದು ಪೊಲೀಸರು ಹೇಳೋ ಪ್ರಕಾರ ಒಂದು ಫ್ಯಾಮಿಲಿ ಇದ್ದರು ಆ ಫ್ಯಾಮಿಲಿ ಕೂಡ ಕಾರಲ್ಲಿದ್ದು ಅತಿ ವೇಗವಾಗಿ ಬಂದು ಗುದ್ದಿರ್ತಕ್ಕಂಥದ್ದನ್ನು ಕೂಡ ತಿಳಿದು ಬರ್ತಾಯಿರ್ತಕ್ಕಂಥ ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆಗೆ ಮಂಜುನಾಥ್ ಚಂದ್ರ ನ್ಯೂಸ್ 18 ಬೆಂಗಳೂರು ಅಪಘಾತಕ್ಕೆ ಕಾರಣ